ಈ ದೇಶದ ಪ್ರಧಾನಮಂತ್ರಿಯವರೇ ಒಮ್ಮೆ ಮಾತಾಡಿದ್ರು. ಈ 5 ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ರೆ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ಅಂತೇಳಿ ರಾಜಸ್ಥಾನದಲ್ಲಿ ಎಲ್ಲೋ ಭಾಷಣ ಮಾಡ್ತಾ ಹೇಳಿದ್ರು. ವಿರೋಧ ಪಕ್ಷದವರು ಕೂಡ ಇಲ್ಲಿ ಹೇಳ್ತಾ ಇದ್ರು, ಇದನ್ನು ಜಾರಿ ಕೊಡ್ಲಿಕ್ಕಾಗಲ್ಲ, ಓಟ್ಗೋಸ್ಕರ ಈ ಕಾರ್ಯಕ್ರಮಗಳನ್ನ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷ ನಗೆಪಾಟ್ಲಿಕ್ಕೆ ಒಳಗಾಗ್ತದೆ, ಕಷ್ಟ ಸಿಕ್ಕಾಕತ್ತದೆ ಅಂತೆಲ್ಲ ಮಾತಾಡ್ತಾ ಇತ್ತು. ಅವ್ರು ನಿಜವಾಗಿ ಅನ್ಕೊಂಡಿದ್ರು ಇದು ಸಾಧ್ಯನೇ ಇಲ್ಲ ಅಂತೇಳಿ. ಆದರೆ ನಾನು ಮತ್ತು ಡಿ ಕೆ ಶಿವಕುಮಾರ್ ಇದು ಸಾಧ್ಯ ಆಗ್ತದೆ ಅಂತೇಳಿ ಗ್ಯಾರಂಟಿ ಕಾರ್ಡ್ಗೆ ರುಜು ಮಾಡಿದ್ದು. ನಮ್ಮ ಕಾರ್ಯಕರ್ತರ ಮೂಲಕ ಮನೆ ಮನೆಗೆಲ್ಲ ತಲುಪಿಸಿದ್ದು. ನಾವು ಮಾಡೇ ಮಾಡ್ತೀವಿ, ಜನರಿಗೆ ತಲುಪಿಸಿ ಅಂತೆಲ್ಲ ಹೇಳಿದ್ದನು. ಕಾಂಗ್ರೆಸ್ ಪಕ್ಷ ಯಾವಾಗ ಯಾವಾಗ ಅಧಿಕಾರದಲ್ಲಿದೆ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ ನಾವು. ಜನಗಳಿಗೆ ಸುಳ್ಳು ಹೇಳಿ ಸುಳ್ಳು ಭರವಸೆಗಳನ್ನು ಕೊಟ್ಟು ಜನರಿಗೆ ಮೋಸ ಮಾಡತಕ್ಕಂತ ಪಕ್ಷ ಅಲ್ಲ ಕಾಂಗ್ರೆಸ್. ಸಮಾಜದಲ್ಲಿ ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಯಾರು ಕೂಡ ಇನ್ನೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾಗಿಲ್ಲ ಆ ವರ್ಗದ ಜನರಿಗೆ ವಿಶೇಷ ಕಾರ್ಯಕ್ರಮಗಳ ಮೂಲಕ ಅವ್ರನ್ನು ಕೂಡ ಮುಖ್ಯವಾಹಿನಿಗೆ ತರಬೇಕು. ಇಲ್ಲದವರ ಸಮಾಜದಲ್ಲಿ ಅಸಮಾನತೆ ಹೋಗಲ್ಲ, ಸಾಮಾಜಿಕ ಅಸಮಾನತೆ ಇದೆ, ಆರ್ಥಿಕ ಅಸಮಾನತೆ ಇದೆ, ರಾಜಕೀಯ ಅಸಮಾನತೆ ಇದೆ, ಜೊತೆಗೆ ಲಿಂಗ ತಾರತಮ್ಯನೂ ಕೂಡ ಇದೆ. ಇದು ಐತಿಹಾಸಿಕ ಕಾರಣಗಳಿಂದ ಈ ತಾರತಮ್ಯ ಅಸಮಾನತೆ ಸಮಾಜದಲ್ಲಿ ಬೆಳೆದು ಬಂದಿರತಕ್ಕಂಥ ಇದನ್ನು ಸರಿಪಡಿಸದೇ ಹೋದರೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಕೂಡ ಸಾರ್ಥಕ ಆಗಲ್ಲ. ನಾನು ಇತಿಹಾಸನೆಲ್ಲ ಪ್ರಸ್ತಾಪ ಮಾಡಕ್ ಹೋಗಲ್ಲ. ಈ ದೇಶದಲ್ಲಿ ಮಹಿಳೆಯರು ಕೂಡ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಆದಿವಾಸಿಗಳು ಅವರಷ್ಟೇ ಹಿಂದುಳಿದವರು ಅವರು ಕೂಡ. ಅದಕ್ಕೋಸ್ಕರವಾಗಿ ಅಸಮಾನತೆ ನಿರ್ಮಾಣ ಆಗಿದೆ. ನೂರಾರು ವರ್ಷಗಳ ಕಾಲ ಮಹಿಳೆಯರು ಕೂಡ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ರು. ಹೇಗೆ ತಳ ಸಮುದಾಯದ ಜನ, ಶೂದ್ರ ವರ್ಗದ ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ರು, ಅದೇ ರೀತಿಯಲ್ಲಿ ಮಹಿಳೆಯರು ಕೂಡ ವಂಚಿತರಾಗಿದ್ರು. ಯಾವಾಗ ಸಮಾಜದಲ್ಲಿ ಆರ್ಥಿಕ ಸಾಮಾಜಿಕ ಚಲನೆ ಇರಲ್ಲ
ಆ ಸಮಾಜದಲ್ಲಿ ಚಲನೆ ಇಲ್ಲದೆ ಇರತಕ್ಕಂಥದ್ದನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಸಾಮಾಜಿಕ ಬೆಳವಣಿಗೆ ಇರಬೇಕು, ಆರ್ಥಿಕ ಬೆಳವಣಿಗೆ ಇರಬೇಕು. ಅಂತ ಸಮಾಜದಲ್ಲಿ ಮಾತ್ರ ಸಾಮಾಜಿಕ ಚಲನೆ ಇರ್ತದೆ. ಅದೇ ಚಲನೆ ಇರದೇ ಇಲ್ಲ, ಆರ್ಥಿಕ ಚಲನೆ ಇರದೇ ಇಲ್ಲ. ಈಗ ಸಮಾಜದಲ್ಲಿ ಹೆಣ್ಮಕ್ಳು ಕೂಡ ಶೇಕಡ ಅರ್ಧದಷ್ಟಿದ್ದಾರೆ. ಅವರು ಅವರು ಕೂಡ ಮುಖ್ಯವಾಹಿನಿಗೆ ಬರಬೇಕಲ್ಲ. ಅವರು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಬೆಳವಣಿಗೆ ಆಗ್ಬೇಕಲ್ಲ. ಯಾವ ಸಮಾಜದಲ್ಲಿ ಮಹಿಳೆಯರು ಸಬಲರಾಗಿರಲ್ಲ ಆ ದೇಶ ಆಗಲಿ ಆ ರಾಜ್ಯ ಆಗಲಿ ಮುಂದುವರೆದಿಲ್ಲ ಅಂತಲೇ ಹೇಳಬೇಕಾಗ್ತದೆ. ಒಂದು ದೇಶ ರಾಜ್ಯ ಮುಂದುವರೆದಿದೆ ಅಂತಂದ್ರೆ ಅಲ್ಲಿ ಮಹಿಳೆಯರು ಸಬಲರಾಗಿರಬೇಕು, ಆರ್ಥಿಕವಾಗಿ ಸಾಮಾಜಿಕವಾಗಿ. ನೀವು ತಿಳ್ಕೋಬೇಕು, ಮಹಿಳೆಯರಿಗೆ ರಾಜಕೀಯವಾಗಿ ಮೀಸಲಾತಿ ಇರಲಿಲ್ಲ. ಇವತ್ತು ಬಹಳ ಮಾತನಾಡ್ತಾರೆ ಬಿಜೆಪಿಯವರು, ಯಾವತ್ತಾರು ಮಹಿಳೆಯರಿಗೆ ರಾಜಕೀಯ ಮೀಸಲಾತಿ ಕೊಡಬೇಕು ಅಂತ ಯೋಚನೆ ಮಾಡಿದ್ರ? ಯಾವತ್ತೂ ಮಾಡಿರಲಿಲ್ಲ ಅವರು. ಅಥವಾ ಮಹಿಳೆಯರಿಗೆ ಮೀಸಲಾತಿ ಕೊಡಿ ಅಂತ ಹೋರಾಟ ಮಾಡಿದ್ರ? ಯಾವತ್ತೂ ಮಾಡಿಲ್ಲ. ಇವತ್ತೇನಾದರೂ ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿ ಸಿಕ್ಕಿದ್ರೆ, ಪಂಚಾಯತ್ಗಳಲ್ಲಿ ಮೀಸಲಾತಿ ಸಿಕ್ಕಿದ್ರೆ ಅದು ಕಾಂಗ್ರೆಸ್ನಿಂದ ಮಾತ್ರ ಅಂತಕ್ಕಂಥದ್ದು ತಿಳಿದಿರುತ್ತೆ. ರಾಜಕೀಯ ಮೀಸಲಾತಿ ಕೊಟ್ಟದ್ದು ಕಾಂಗ್ರೆಸ್. ನಾನು ಅಸೆಂಬ್ಲಿನಲ್ಲಿ ಪಾರ್ಲಿಮೆಂಟ್ನಲ್ಲೂ ಕೂಡ ಮೀಸಲಾತಿ ಸಿಕ್ಕಬೇಕು ಅಂತ ಹೇಳೋನು. ಈಗ ಬಿಜೆಪಿಯವರು ಇಷ್ಟೆಲ್ಲ ಮಾತಾಡ್ತಾರಲ್ಲ, 33% ಮೀಸಲಾತಿ ಬಿಲ್ಲು 96ರಲ್ಲಿ ಪ್ರೆಸೆಂಟ್ ಆದದ್ದು, ಇವತ್ತವರೆಗೂ ಹಂಗೆ ಬಿದ್ದಿದೆ. 10 ವರ್ಷ ಆಯ್ತಲ್ಲ ಬಂದು ಅಧಿಕಾರಕ್ಕೆ ಬಂದು, ವಾಜಪೇಯಿಯವರು 6 ವರ್ಷ ಇದ್ರು, ಇವರು 10 ವರ್ಷ ಇದ್ರು, ನೀವ್ಯಾಕೆ ಮಾಡಿ? ಆಯ್ತಪ್ಪ, ನಾವು ಮಾಡಲಿಲ್ಲ, ನೀವು ಮಾಡಿ, ಬರೀ ಭಾಷಣ ಹೊಡಿಯಕ್ಕ ನೀವಿರೋದು, ಬರೀ ಮಾತಾಡಕ್ಕ ನೀವಿರೋದು, ಮಾಡಿ. ಈಗ ನಾವು ವಿರೋಧ ಮಾಡಿದ್ರೆ ಬೇರೆ ವಿಚಾರ, ನಾವು ಬೆಂಬಲ ಕೊಡ್ತೀವಿ, ಮಾಡಿ ಅಂತ ಹೇಳ್ತೀವಿ, ಮಾಡಿ. ಮಾಡ್ತಾರ? ಮಾಡಲ್ಲ. ನಮ್ಮ ಮಹಿಳೆಯರು ಪಾಪ ಹೆಣ್ಮಕ್ಳು ಎಲ್ಲ ಕೇಳ್ತಾರೆ, ನಮಗೆ ಸರಿಯಾಗಿ ಪ್ರಾತಿನಿಧ್ಯ ಕೊಡಲ್ಲ ಅಂತ ಎಲ್ಲ ಕೇಳ್ತಾರೆ. ಪ್ರಾಕ್ಟಿಕಲಿ ಇಟ್ ಈಸ್ ನಾಟ್ ಪಾಸಿಬಲ್. ನಾನು ಹೇಳ್ಬಿಡ್ತೀನಿ, ಸತ್ಯ ಹೇಳ್ತಾ ಇದ್ದೀನಿ ನಾನು. ಇಟ್ ಈಸ್ ನಾಟ್ ಪಾಸಿಬಲ್ ಅನ್ಲೆಸ್ ಈಗ ತಾಲೂಕಾ ಪಂಚಾಯತಿ, ಜಿಲ್ಲಾ ಪಂಚಾಯತಿನಲ್ಲಿ, ಮುನ್ಸಿಪಾಲ್ಟಿಗಳಲ್ಲಿ ಯಾರು ಹೇಳ್ಬೇಕಾ 50% ರಿಸರ್ವೇಷನ್ ಕೊಡಿ ಅಂತ? ಅಥವಾ ಅದಕ್ಕೇನು ಇನ್ಫ್ಲೂಯೆನ್ಸ್ ಮಾಡಬೇಕಾ? ಬೇಕಾಗಿಲ್ಲ. ಅಸೆಂಬ್ಲಿದಲ್ಲೂ ಪಾರ್ಲಿಮೆಂಟ್ನಲ್ಲೂ ಮಾಡಿ ರಿಸರ್ವೇಷನ್ ಅನ್ನ. ವೈ ಯು ಆರ್ ನಾಟ್ ಡೂಯಿಂಗ್? ಮಾಡಿ. 100% ಕಾಂಗ್ರೆಸ್ ಪಾರ್ಟಿ ವಿಲ್ ಸಪೋರ್ಟ್. ಅದಕ್ಕೆ ನಾನು ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದ್ರೆ, ಈ ಬಿಜೆಪಿಯವರು ಇದಾರಲ್ಲ, ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯದ ಪರ ಇಲ್ಲ. ಅದು ಮಹಿಳೆಯರಿರ್ಬೋದು, ದಲಿತರಿರ್ಬೋದು, ಹಿಂದುಳಿದವರು ಇರ್ಬೋದು, ಅಲ್ಪಸಂಖ್ಯಾತರಿರ್ಬೋದು, ರೈತರಿರ್ಬೋದು, ಯಾವತ್ತೂ ಇಲ್ಲ. ಈ 5 ಗ್ಯಾರಂಟಿಗಳನ್ನು ವಿರೋಧ ಮಾಡ್ತಾ ಇರೋರು ಯಾರು? ಅವರೇ ಮಾಡ್ತಾ ಇರೋದು. ಈಗ ಮಾಡಿದ್ಮೇಲೆ ಹೊಟ್ಟೆ ಉರಿ ಶುರು ಆಗ್ಬಿಟ್ಟಿದೆ ಅವರಿಗೆ.
ಐದು ಗ್ಯಾರಂಟಿಗಳನ್ನ ಜಾರಿ ಕೊಟ್ಟ ಮೇಲೆ ಒಟ್ಟೂರಿ ಶುರು ಆಗ್ಬಿಡು, ಮಾಡಕ್ಕಾಗಲ್ಲ ಅಂತ ಅನ್ಕೊಂಡಿದ್ರು, ಫೇಲ್ ಆಗ್ಬಿಡ್ತಾರೆ ಅಂತ ಅನ್ಕೊಂಡಿದ್ರು. ನಾವು ಅಧಿಕಾರಕ್ಕೆ ಬಂದ ದಿನನೇ ಕ್ಯಾಬಿನೆಟ್ ಹೋಗಿ ತಾತ್ವಿಕವಾಗಿ ಮಾಡೇ ಮಾಡ್ತೀವಿ ಅಂತೇಳಿ ಜಾರಿ ಕೊಡ್ತಕ್ಕಂತ ತೀರ್ಮಾನವನ್ನು ಮಾಡಿದ್ವಿ. ಇಸ್ ಇಟ್ ನಾಟ್ ಎ ಫ್ಯಾಕ್ಟ್? ಅದಾದ್ಮೇಲೆ 8ನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಆಯ್ತು June 8th. May 20th ನಾವು ಪ್ರಮಾಣ ವಚನ ಸ್ವೀಕಾರ ಮಾಡೋದು. 2ನೇ ಕ್ಯಾಬಿನೆಟ್ 8ನೇ ತಾರೀಕು ಆಯ್ತು. 8ನೇ ತಾರೀಕು ಯಾವ್ಯಾವತ್ತು ಯಾವ್ಯಾವ ಕಾರ್ಯಕ್ರಮ ಐದು ಗ್ಯಾರಂಟಿಗಳಲ್ಲಿ ಜಾರಿಯಾಗಬೇಕು ಅಂತ ತೀರ್ಮಾನ ಮಾಡೋದು. ಇತಿಹಾಸದಲ್ಲಿ ಯಾರು ಮಾಡಿಲ್ಲ. ಅದಕ್ಕೆ ಈ ದಿನ ಇದೆಯಲ್ಲ, ಸುವರ್ಣಾಕ್ಷರಗಳಲ್ಲಿ ಬರೆದಿರ್ತಕ್ಕಂಥ ದಿನ. ವಿಸ್ತಾರ ನ್ಯೂಸ್, ನಿಖರ, ಜನಪರ.